ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅಂತ ಹೇಳಿ ಐಎನ್ಡಿಐ ಕೂಟ ಕಳೆದ ಕೆಲವು ತಿಂಗಳುಗಳಿಂದ ಬೊಬ್ಬೆ ಹೊಡಿತಾ ಇದ್ರು ಆದರೆ ಇಡೀ ದೇಶದಲ್ಲಿ ಇವತ್ತು ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಬಯಕೆ ಜನತೆಯಲ್ಲಿ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಫಲಿತಾಂಶದ ಮೂಲಕ ಜನ ಉತ್ತರವನ್ನು ಕೊಟ್ಟಿದ್ದಾರೆ ಪಂಚರಾಜ್ಯಗಳ ಚುನಾವಣೆ ಒಂದು ರೀತಿ ಸೆಮಿಫೈನಲ್ ಅಂತ ಹೇಳಿ ಎಲ್ಲರೂ ಕೂಡ ವ್ಯಾಖ್ಯಾನಿಸ್ತಿದ್ರು ಈ ಸೆಮಿಫೈನಲ್ ಚುನಾವಣೆಯಲ್ಲಿ ವಾತಾವರಣ ಅಲೆ ಅಲ್ಲ ಒಂದು ರೀತಿ ಸುನಾಮಿ ರೀತಿಯಲ್ಲಿ ಇದು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಲೆ ಎದ್ದಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಐದು ರಾಜ್ಯಗಳಲ್ಲಿ ನಮಗೆ ಬಂದಿರತಕ್ಕಂಥ ವಿಜಯ ಈ ವಿಜಯ ಯಾತ್ರೆ ಕೇವಲ ಇಲ್ಲಿಗೆ ನಿಲ್ಲೋದಿಲ್ಲ ಮುಂದಿನ ಏಪ್ರಿಲ್ನಲ್ಲಿ ನಡೀತಕ್ಕಂಥ ಲೋಕಸಭಾ ಚುನಾವಣೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತದೆ ಅನ್ನುವ ಯಾವುದೇ ಅನುಮಾನ ಇಲ್ಲ ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದರೆ ದೇಶದ ಜನ ದೇಶ ರಕ್ಷಣೆಯ ಗ್ಯಾರಂಟಿಯನ್ನು ಬಯಸ್ತಿದ್ದಾರೆ ದೇಶದ ಜನ ದೇಶ ರಕ್ಷಣೆಯ ಗ್ಯಾರಂಟಿಯನ್ನು ಬಯಸ್ತಿದ್ದಾರೆ ಹೊರತು ಅಧಿಕಾರವನ್ನು ಕಬಳಿಸ್ತಕ್ಕಂಥ ಆಮಿಷದ ಗ್ಯಾರಂಟಿಗಳಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಈ ಫಲಿತಾಂಶದ ಮೂಲಕ ನಮಗೆ ಗೊತ್ತಾಗಿದೆ ಇದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇವತ್ತು ಗೊತ್ತಾಗಿದೆ ಕಳೆದ ವಿಧಾನಸಭಾ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳು ಅನ್ನತಕ್ಕಂಥ ಆಮಿಷವನ್ನು ಒಡ್ಡಿ ರಾಜ್ಯದ ಜನರ ಮನಸ್ಸನ್ನು ಗೆದ್ದು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಈಗಾಗಲೇ ರಾಜ್ಯದ ಜನ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಕಳೆದ ಆರು ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ ಯಾವ ರೀತಿ ರೈತರು ಸಂಕಷ್ಟದಲ್ಲಿ ಇವತ್ತು ಸಿಲುಕಿ ಹಾಕಿಕೊಂಡಿದ್ದಾರೆ ಹಾಗಾಗಿ ಕಳೆದ ಆರು ತಿಂಗಳವರ ಕಾರ್ಯವೈಖರಿಯನ್ನು ನೋಡಿ ರಾಜ್ಯದ ಜನ ಇವತ್ತು ಬೇಸತ್ತಿದ್ದಾರೆ ಇವತ್ತು ಮತ್ತೊಮ್ಮೆ ನಾನು ಬಹಳ ವಿಶ್ವಾಸದಿಂದ ಒಂದು ಮಾತನ್ನು ಹೇಳ್ತೇನೆ ಮುಂದಿನ ಲೋಕಸಭಾ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಪಕ್ಷ NDA ಪಾರ್ಟ್ನರ್ ಎರಡೂ ಪಾರ್ಟಿಯು ಸಹ ಭಾರತೀಯ ಜನತಾ ಪಾರ್ಟಿ JDS ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೇವೆ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತೇವೆ 28ಕ್ಕೆ 28 ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ ಪ್ರಯತ್ನದ ಜೊತೆ ಯಶಸ್ವಿನೂ ಕೂಡ ನಾವು ಆಗ್ತೇವೆ ಈ ಮಾತನ್ನು ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಚ್ಛೆಪಡ್ತೇನೆ ತುಂಬ ಸಂತೋಷ ತಂದುಕೊಟ್ಟಿದೆ ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಛತ್ತೀಸ್ಗಢ ಈ ಮೂರು ರಾಜ್ಯದ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಸ್ಪಷ್ಟವಾಗಿ ಬಂದಿರತಕ್ಕಂಥದ್ದು ಜೊತೆಗೆ ನರೇಂದ್ರ ಮೋದಿಜಿಯವರ ನಾಯಕತ್ವ
देश के अगत्य है। मूरने बार प्रधानमंत्री आगोद्र मूलक अभिवृद्धिया पथदे देश सू अव सदेश राज्य चुनाव स्पष्टवा मतदार नीड़े।